ನೆಟ್ಟಿಗೆ ಕ್ಯಾಬಿನೆಟ್ ರಚನೆ ಆಗಿಲ್ಲ ಇಲಾಖೆಗಳು ಯಾರಿಗೆ ಯಾವ ಖಾತೆ ಕೊಟ್ಟಿಲ್ಲ ಗ್ಯಾರಂಟಿಗಳಿಗೆ ಜನ ಹಾಕೊಂಡು ಮೂತಿ ಗುದ್ದೋ ಟೈಮ್ ತೋರಿಸ್ತಿದ್ದಾರೆ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಇವಾಗ ಇನ್ನು ಪುಣ್ಯಕ್ಕಾಗಿಲ್ಲ ಆ ಥರ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಈ ಸ್ಟಾರ್ಟೆಡ್ ಥಿಂಕ್ ಅಸ್ಯೂಮಿಂಗ್ ನಾನಿವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾತಾಡಿ ದೊಡ್ಡ ದೊಡ್ಡ ನಾಯಕ ಅಂತ ಅನ್ಸ್ಕೋಬೇಕು ಅಂತ ಅನ್ಕೊಂಬಿಟ್ಟಿದಾರ ನನಗೆ ಅರ್ಥ ಆಗ್ತೀರಾ ತಲೆಯ ಮೇಲೆ ಬಿಳಿ ಕೂದಲು ನಡುವೆ ಅಲ್ಲಲ್ಲಿ ಕರಿ ಕೂದಲು ಎಂದು ಕೆರೆಯದ ಕುರುಚಲು ಗಡ್ಡ ತೀಕ್ಷ್ಣ ಕಣ್ಣು ಹೆಗಲ ಮೇಲೆ ಫ್ಲಾಪ್ ಇರುವ ಬಿಳಿ ಬಟ್ಟೆ ಅಂಗಿ ಕಾಲಲ್ಲಿ ಸದಾ ಚಪ್ಪಲಿ ಈ ನೋಟವಿರುವ ವ್ಯಕ್ತಿ ಯಾರು ಬೇಕಾದರೂ ಆಗಬಹುದು ಆದರೆ ಅವರೆಲ್ಲ ರಂಗಣ್ಣ ಆಗಲು ಸಾಧ್ಯವೇ ಇಲ್ಲ ಅದು ಇಂಪಾಸಿಬಲ್ ಅನ್ನಬಹುದು ಅಲ್ಲಿವರೆಗೂ ಔಸಿಟ್ಟಿರೋದು ಏನು ಅಂತ ಗೊತ್ತಾಗಲ್ಲ ನಮಗೆ ಯಾಕೆ ಅಂದರೆ ನಿಯಮಗಳೇ ಇಲ್ಲದೆ ಕೊಟ್ಟು ಬಿಡ್ತೇವೆ ಅಂತ ಮೊದಲೇ ಹೇಳಿಬಿಟ್ಟಿದ್ದ ಪ್ರಕಾರ ಅನೌನ್ಸ್ ಮಾಡಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಇವರು ಒಂದೊಂದಾಗಿ ಶುರು ಮಾಡಿದ್ರು ಹಾಗಾಗಿ ಅದು ಬರಬೇಕು ಟಿವಿಯ ಪರದೆ ಮೇಲೆ ಬಂದು ಕುಳಿತರೆ ಯಾವುದೇ ವಿಷಯದ ಮೇಲೆ ಅತ್ಯಂತ ಅಧಿಕಾರಯುತವಾಗಿ ನಿರ್ಗಳವಾಗಿ ಮಾತನಾಡಬಲ್ಲ ರಾಜಕಾರಣಿಗಳು ಸೇರಿದಂತೆ ತಮ್ಮ ಮಾತಿನ ಗರಗಸದಿಂದಲೇ ಕತ್ತರಿ ಹಾಕಬಲ್ಲ ತಾಕತ್ತಿರುವ ವ್ಯಕ್ತಿತ್ವ ಮಾಡಬೇಕೆಂದುಕೊಂಡದ್ದನ್ನ ಮಾಡಿಯೇ ತಿರುವ ಛಲವಂತ ಅಂತಹ ಪತ್ರಕರ್ತ ಅಂದ್ರೆ ಅದು ಪಬ್ಲಿಕ್ ಟಿವಿ ರಂಗಣ್ಣ ಮಾತ್ರವೇ ಬಟ್ ಮಾಡಬೇಕಾದ್ದೇ ಮಾಡಿಲ್ಲ ಇನ್ನು 4 ದಿನದಿಂದ ನೀವು ಅದಕ್ಕೂ ಮುಂಚೆನೆ ಎಲ್ಲ ಮಾತು ಅದಕ್ಕೆ ಮೊದಲೇ ಫುಲ್ ಬಿಡ್ತಾ ಇದ್ದಾರೆ ಯಾವುದೇ ಧಾರ್ಮಿಕ ರಾಜಕೀಯ ಸಂಘಟನೆ ಶಾಂತಿ ಕದಡಲು ಮಾಡಿದರೆ ಮುಲಾಜಿಲ್ ಅದನ್ನು ಹೇಳೋದು ಏನಿದೆ ಅಂತ ಕೇಳದ್ ನಾನು ಪತ್ರಿಕೋದ್ಯಮದಲ್ಲಿ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿಯಾಗಿರುವ ಪಬ್ಲಿಕ್ ಟಿವಿ ಪ್ರಧಾನ ಸಂಪಾದಕ ಎಚ್ ಆರ್ ರಂಗನಾಥ್ ಅವರ ವಿಚಿನ್ನ ವ್ಯಕ್ತಿತ್ವ ಅವರ ಬಾಲ್ಯ ಅವರ ಶಾಲೆ ಕಾಲೇಜು ಮನೆ ಹಾಗೂ ಅವರ ಕುತೂಹಲಕಾರಿ ಜೀವನದ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಕಾಂಗ್ರೆಸ್ಗೆ ಇರೋ ದಾರಿ ಎರಡು ಒಂದು ಮೂರನ್ನೇನೋ ನಾಳಿದ್ ಕೊಡ್ತಾರಂತೆ ಇನ್ನು ಎರಡನ್ನೇನೋ ಸ್ವಲ್ಪ ಒಂದು 15 ದಿನನೋ 3 ತಿಂಗಳೋ 1 ತಿಂಗಳೋ ತಡ ಮಾಡ್ಕೋತಾರಂತೆ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ ನನಗೆ ದನ ಕಾಯೋದು ಎಂದರೆ ಬಹಳ ಅಚ್ಚುಮೆಚ್ಚು ಎಂದು ತಮ್ಮ ಬಾಲ್ಯದ ಜಿನವನ್ನ ಮೆಲುಕು ಹಾಕುತ್ತಾರೆ ರಂಗನಾಥ್ ಸಣ್ಣ ವಯಸ್ಸಿನಲ್ಲಿಯೇ ತನಗೆ ಬೇಕಾದನ್ನ ಹಠ ಸಾಧಿಸಿ ಗಿಟ್ಟಿಸಿಕೊಳ್ಳುತ್ತಿದ್ದೆ ಬಿಡುತ್ತಿರಲಿಲ್ಲ ಇಲ್ಲಿವರೆಗೆ ಮಾಡಿದ್ದನ್ನ ಪಡೆದೇ ತೀರಿದ್ದೀನಿ ಎನ್ನುವುದು ಈ ರಂಗನಾಥ್ ಅವರ ಒಂದು ಅನುಭವದ ಬುತ್ತಿಯನ್ನ ಇತ್ತೀಚೆಗೆ ಅವರು ಬಿಚ್ಚಿಟ್ಟಿದ್ದಾರೆ ನಾನು ಒಂದು ದಿನ ಕಾರಿನಲ್ಲಿ ಹೋಗುತ್ತಿದ್ದಾಗ ಎದುರಿನಲ್ಲಿ ಪಬ್ಲಿಕ್ ಕರಿಯರ್ ಎಂಬ ಬೋರ್ಡು ಒಂದು ಲಾರಿಯ ಹಿಂದೆ ಬರೆದಿತ್ತು ಅದನ್ನು ನೋಡಿ ಅದೇ ಸಮಯದಲ್ಲಿ ನಾನು ಒಂದು ಸುದ್ದಿವಾಹಿನಿಯನ್ನು ಕೂಡ ಪ್ರಾರಂಭಿಸುವ ತವಕದಲ್ಲಿದ್ದೆ ಪಬ್ಲಿಕ್ ಕರಿಯರ್ ಅನ್ನು ನೋಡಿದ ತಕ್ಷಣ ನನಗೆ ಮೊದಲಿಗೆ ಹೊಳೆದಿದ್ದು ನಮ್ಮ ಸುದ್ದಿ ಸಂಸ್ಥೆಗೆ ಪಬ್ಲಿಕ್ ಟಿವಿ ಎಂದು ಯಾಕೆ ಹೆಸರಿಡಬಾರದೆಂದು ಯೋಚಿಸಿ ಅದೇ ಹೆಸರನ್ನ ನಾನು ನನ್ನ ಹೊಸದಾಗಿ ಕಟ್ಟುತ್ತಿರುವಂತಹ ನ್ಯೂಸ್ ಚಾನೆಲ್ಗೆ ಹೆಸರಿಟ್ಟೆ ಎಂದು ಎಚ್ ಎಸ್ ರಂಗನಾಥ್ ಹೇಳಿಕೊಂಡಿದ್ದಾರೆ ನಮಸ್ಕಾರ ಪಬ್ಲಿಕ್ ಟಿವಿಗೆ ಸ್ವಾಗತ ಈ ಮಾತನ್ನ ಹೇಳಲಿಕ್ಕೆ 6 ತಿಂಗಳಿನಿಂದ ಕಾಯ್ತಾ ನಿಂತಿದ್ವಿ ನಾನು ನನ್ನ ಸಹೋದ್ಯೋಗಿಗಳು ಬೀದರ್ನಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ನಿಂತಿರುವಂತಹ ಈ ಟಿವಿಯ ಉದ್ಘಾಟನೆಗೋಸ್ಕರ ನೀವು ಕಾಯ್ತಾ ಇರೋ ನಿಮ್ಮೆಲ್ಲರಿಗೂ ನಾನು ಮೊದಲು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ನಿಮ್ಮೊಂದು ನಮಸ್ಕಾರವನ್ನು ಹಾಕ್ತೀನಿ ನಿಮಗೆ ನಮಸ್ಕಾರವನ್ನು ಹಾಕ್ತಾ ತಲೆ ಬಗ್ಗಿಸ್ತೀವಿ ಹೊರತು ಇನ್ಯಾರಿಗೂ ತಲೆ ಬಗ್ಸಲ್ಲ ನಾವು ಅನ್ನೋ ಘೋಷವಾಕ್ಯದೊಂದಿಗೆ ಯಾರ ಆಸ್ತಿಯೂ ಅಲ್ಲ ಇದು ಇದು ನಿಮ್ಮ ಟಿವಿ ಜನರಿಗಾಗಿ ಜನರಿಗೋಸ್ಕರ ಆರಂಭಗೊಳ್ತಿರೋ ಪಬ್ಲಿಕ್ ಟಿವಿಯನ್ನು ಸ್ವಾಗತಿಸಿ ಕನ್ನಡಿಗರೇ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ ವಚನವನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ ಈ ರಾಜ್ಯಕ್ಕೆ ಈ ಭಾಷೆಗೆ ನೆಲ ಜಲದ ವಿಚಾರ ಬಂದಾಗ ನಿಮ್ಮ ಜೊತೆ ನಿಂತು ನಾವು ಹೋರಾಟಕ್ಕೆ ಸಜ್ಜಾಗಿದ್ದೀವಿ ನಮಗೆ ದಯಮಾಡಿ ದಾರಿ ತೋರಿಸಿ ನಾವು ತಪ್ಪು ಮಾಡಿದ್ರೆ ತಿದ್ದಿ ನನಗೆ ಐ ಹ್ಯಾವ್ ಟು ಹಿಟ್ ಬ್ಯಾಕ್ ಎನ್ನುವ ಛಲವಿತ್ತು ಟೇಪ್ ಹಿಡಿದುಕೊಂಡು ಇಂಟಿಗೆ ಹೊತ್ತು ಪಬ್ಲಿಕ್ ಟಿವಿಯನ್ನ ಕಟ್ಟಿದ್ದೇನೆ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ಬಳಸಿಕೊಂಡೇ ಪಬ್ಲಿಕ್ ಟಿವಿಯನ್ನ ಸ್ಥಾಪನೆ ಮಾಡಿದ್ದೇನೆ ಈ ಉದ್ಯಮ ಸ್ಥಾಪನೆಗೆ 100 ಕೋಟಿ 1000 ಕೋಟಿ ಬೇಕೆಂದು ಹಲವಾರು ಜನ ನನಗೆ ಹೇಳುತ್ತಿದ್ದರು ಆದರೆ ಪಬ್ಲಿಕ್ ಟಿವಿ ಕಟ್ಟುವ ಮೂಲಕ ಅವರಿಗೆಲ್ಲ ಉತ್ತರ ಕೊಟ್ಟಿದ್ದೇನೆ ಎಂದು ರಂಗಣ್ಣ ಹೇಳಿಕೊಂಡಿದ್ದಾರೆ
ಕನ್ನಡಿಗರು ರಾಜ್ಯಾದ್ಯಂತ ಹಬ್ಬಿ ನಿಂತು ನಮ್ಮ ಟಿವಿಯ ಮುಂದೆ ಕುಳಿತುಕೊಂಡಿದ್ದಾರೆ. ನೀವು ನಮ್ಮ ಅತಿಥಿಗಳು. ಇವತ್ತು ಈ ನಿಮ್ಮ ಅತಿಥಿಗಳ ಮುಂದೆ ನಾವು ನಡೆಸ್ತಾ ಇರುವಂತಹ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವು ಸಾಕ್ಷಿಭೂತರಾಗಿ ಅನ್ನೋದಕ್ಕೆ ನನ್ನ ಬಯಕೆ. ರಂಗನಾಥ್ ಅವರು ಮೂಲತಃ ಮೈಸೂರಿನವರು. ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿಯಿಂದ ಬೆಂಗಳೂರಿಗೆ ಬಂದು ಹಲವಾರು ದೈನಂದಿನ ಪತ್ರಿಕೆಗಳಿಗೆ ವರದಿಗಾರರಾಗಿ ಚೀಫ್ ಎಡಿಟರ್ ಆಗಿ ಕೆಲಸ ಮಾಡಿದ ರಂಗನಾಥ್ ಮುಂದೆ ಈ ಪಬ್ಲಿಕ್ ಟಿವಿಯನ್ನ ಕಟ್ಟಿ ಈಗ ಮನೆ ಮಾತಾಗಿದ್ದಾರೆ. ರಂಗನಾಥ್ ಅವರ ಪೂರ್ತಿ ಹೆಸರು HR ರಂಗನಾಥ್, ಅಂದರೆ ಹೆಬ್ಬಾಳೆ ರಾಮಕೃಷ್ಣ ರಂಗನಾಥ್ ಎಂದು. ಇವರ ನಿಕ್ ನೇಮ್ ಕ್ಯಾಪ್ಟನ್ ಅಥವಾ ರಂಗಣ್ಣ ಮತ್ತು ಫೈರ್ ಬ್ರ್ಯಾಂಡ್ ಅಂತ. ಇವರು ಹುಟ್ಟಿದ್ದು May 12, 1966 ಮೈಸೂರಿನ ಒಂದು ಸಾಮಾನ್ಯ ರೈಲ್ವೆ ಆಸ್ಪತ್ರೆಯಲ್ಲಿ. ರಂಗನಾಥ್ ಅವರ ಕುಟುಂಬದ ವಿಚಾರಕ್ಕೆ ಬರುವುದಾದರೆ ಇವರ ತಂದೆ ಹೆಸರು ರಾಮಕೃಷ್ಣಯ್ಯ ಮತ್ತು ತಾಯಿ ಲೀಲಾ. ಇವರಿಗೆ ಕಾತ್ಯಾಯಿನಿ, ಮಣಿಕರ್ಣಿಕಾ, ಸುವರ್ಣಮಂಗಳ, ಸರ್ವಮಂಗಳ ಮತ್ತು ವೈದೇಹಿ ಹೆಸರಿನ ನಾಲ್ವರು ಸಹೋದರಿಯರು ಮತ್ತು ವೆಂಕಟೇಶ್ ಮತ್ತು ಕೇಶವ ಇಬ್ಬರು ಸಹೋದರರಿದ್ದಾರೆ. ಇವರ ಪತ್ನಿಯ ಹೆಸರು ಶಾರದಾ, ಮಗಳ ಹೆಸರು ವೈಶ್ವಿನಿ. ಪಬ್ಲಿಕ್ ಟಿವಿಯ ಮುಖ್ಯಸ್ಥ HR ರಂಗನಾಥ್ ಅವರ ತಂದೆ KH ರಾಮಕೃಷ್ಣಯ್ಯ ರೈಲ್ವೆ ಇಲಾಖೆಯ ಮಾಜಿ ನೌಕರರಾಗಿದ್ದರು. ರಂಗನಾಥ್ ತಮ್ಮ ಬಾಲ್ಯವನ್ನ ಹೆಚ್ಚಾಗಿ ರೈಲ್ವೆ ಕಾಲೋನಿಯಲ್ಲಿ ಕಳೆದಿದ್ದಾರೆ. ಅವರಿಗೆ ರೈಲ್ವೆಯ ಕಾಲೋನಿ ಪರಿಸರ ಮತ್ತು ಶಿಸ್ತು ಅಂದರೆ ಅತ್ಯಂತ ಪಂಚಪ್ರಾಣ. ರಂಗಣ್ಣ ಅವರು ಚಿಕ್ಕಂದಿನಿಂದಲೇ ಛಲವಾದಿ, ಹಠವಾದಿ, ಜೊತೆಗೆ ಏಕಾಂಗಿ ಬೇರೆ. ಇವರು ಹಿಡಿದ ವಸ್ತು ಸಿಗಲೇಬೇಕು, ಮುಟ್ಟಿದ ಕೆಲಸ ಮಾಡಲೇಬೇಕು ಅನ್ನುವ ಛಲ 5ನೇ ತರಗತಿಯಿಂದ ಇತ್ತೆಂದು ಅವರೇ ಹೇಳಿಕೊಂಡಿದ್ದಾರೆ. ಎಷ್ಟೋ ಬಾರಿ ಇಂತಹ ಕೆಲಸ ಮಾಡೋಕ್ಕೆ ಹೋಗಿ ತಂದೆ ಕಡೆಯಿಂದ ಸರಿಯಾದ ಏಟುಗಳನ್ನು ಕೂಡ ತಿಂದಿದ್ದಾರೆ. ಇವರಿಗಾಗಿಯೇ ಇವರ ತಂದೆ ಒಂದು ಸಪರೇಟ್ ಆದಂತಹ ಬೆಲ್ಟನ್ನೇ ಕಾಯ್ದಿರಿಸಿದ್ದರು ಎಂದು ಇತ್ತೀಚೆಗೆ ರಂಗಣ್ಣ ಹೇಳಿ ನಗುತ್ತಾ ಇದ್ದರು. ಅವರ ಈ ಹಠಮಾರಿತನವೇ ಮುಂದೆ ಅವರಿಗೆ ಜೀವನವನ್ನ ಹೇಗೆ ಎದುರಿಸಬೇಕೆನ್ನುವುದನ್ನ ಹೊಸ ದಾರಿಯನ್ನ ತೋರಿಸಿದೆ ಎಂದು ಹೇಳಿಕೊಂಡಿದ್ದಾರೆ. ರೈಲ್ವೆ ಕ್ವಾರ್ಟರ್ಸ್ಗಳು 100 ವರ್ಷಗಳ ಹಳೆಯ ಮನೆಗಳಾಗಿದ್ದವು, ಎಂದಿಗೂ ದುಸ್ಥಿತಿಯಲ್ಲಿ ಇದ್ದವು. ಮಳೆಗಾಲ ಬಂದರಂತೂ ಮುಗದೇ ಹೋಯಿತು. ಎಲ್ಲಿ ನೋಡಿದರೂ ಮನೆಯ ಒಳಗೇನೆ ಬಕೀಟು, ಪಾತ್ರೆಗಳು, ಚಂಬುಗಳೇ ಇಡಬೇಕಾಗಿತ್ತು. ಕಾರಣ ಮನೆಯ ಹಂಚುಗಳು ಯಾವಾಗಲೂ ಒಡೆದು ಮಳೆಗಾಲದಲ್ಲಿ ಮಳೆಯ ನೀರು ಮನೆಯ ಒಳಗೆ ಸುರಿಯುತ್ತಿತ್ತು. ಎಷ್ಟೋ ಬಾರಿ ಮನೆಯಲ್ಲಿ ಒದ್ದೆಯಾದಂತಹ ಹಾಸಿಗೆ ಮೇಲೆ ಮಲಗಿ ನಿದ್ದೆ ಮಾಡಿದಂತಹ ಪ್ರಸಂಗಗಳು ಇಂದಿಗೂ ರಂಗಣ್ಣ ನೆನೆಸಿಕೊಳ್ಳುತ್ತಾರೆ. ಚಿಕ್ಕವರಿದ್ದಾಗಲೇ ರಂಗಣ್ಣನವರಿಗೆ ಹಾಡುಗಳೆಂದರೆ ತುಂಬಾ ಇಷ್ಟ. ಅದರಲ್ಲೂ ಕನ್ನಡದ ಹಾಡುಗಳೆಂದರೆ ಪಂಚಪ್ರಾಣ, PV ಶ್ರೀನಿವಾಸ್ ಹಾಗೂ ಹಿಂದಿಯ ಮುಖೇಶರ ಹಾಡುಗಳೆಂದರೆ ಅವರು ಯಾವಾಗಲೂ ಅವರ ಗುಂಗಿನಲ್ಲಿಯೇ ಇರುತ್ತಿದ್ದರು. ಇದೇ ಕಾರಣ 8ನೇ ತರಗತಿಯಲ್ಲಿಯೇ ರಂಗನಾಥ್ ಶಾಲೆಯಲ್ಲಿ ಒಂದು ತಮ್ಮದೇ ಆದಂತಹ ಆರ್ಕೆಸ್ಟ್ರಾ ಕೂಡ ಪ್ರಾರಂಭ ಮಾಡುತ್ತಾರೆ. 8 ಜನರ ಗುಂಪೊಂದು ಕಟ್ಟಿಕೊಂಡು ಭಾವಗೀತೆಗಳನ್ನು ಹಾಡುತ್ತಾ ಶಾಲೆಗಳಲ್ಲಿ ಬೀದಿಗಳಲ್ಲಿ ಹೆಸರುವಾಸಿಯಾಗಿದ್ದರು. ಅಂದಿನಿಂದಲೇ ಅವರನ್ನ ಒಬ್ಬ ಕ್ಯಾಪ್ಟನ್ ಎಂದು ಕೂಡ ಸಾಬೀತುಪಡಿಸಿದ್ದಾರೆ. ಈಗ ಪಬ್ಲಿಕ್ ಟಿವಿ ಅಂದರೆ ಕರ್ನಾಟಕ, ಕರ್ನಾಟಕ ಅಂದರೆ ಪಬ್ಲಿಕ್ ಟಿವಿ. ಯಾರೊಬ್ಬರು HS ರಂಗನಾಥ್ ಅವರ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ರಂಗಣ್ಣ ಒಬ್ಬ ಫೈರ್ ಬ್ರ್ಯಾಂಡ್. ಯಾರೇ ರಾಜಕಾರಣಿಯಾಗಿರಲಿ, ಯಾರೇ ಮುಖ್ಯಮಂತ್ರಿಯಾಗಿರಲಿ, ಯಾರೇ ಪ್ರಧಾನಮಂತ್ರಿಯಾಗಿರಲಿ, ಯಾರೇ ಗೃಹಮಂತ್ರಿಯಾಗಿರಲಿ, ಏನಿದ್ದರೂ ನೇರವಾದ ಮಾತು, ಸತ್ಯವಾದ ಮಾತು, ದಿಟ್ಟವಾದ ಮಾತು, ಈ ಮಾತುಗಳಿಗೆ ರಂಗಣ್ಣ ಹೆಸರುವಾಸಿಯಾಗಿದ್ದಾರೆ. ಪಬ್ಲಿಕ್ ಟಿವಿ ರಂಗಣ್ಣನವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಹಲವಾರು ಅಚ್ಚರಿಯ ಹಾಗೂ ನಿಗೂಢ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.